आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೊರ್ತೀನಿ ಸೊ ತಾ ನೋಡ್ತಾ ಇರಬಹುದು ಇವತ್ತು ವಿಜ್ಞಾನ ವಿಷಯದಲ್ಲಿ ಪಠ್ಯದಲ್ಲಿರೋ ವ್ಯತ್ಯಾಸಗಳ ಪಟ್ಟಿಯನ್ನ ಹಾಕಿದೀವಿ ಮೇನ್ಲಿ 5 ಮಾರ್ಕ್ಸ್ ಗೆ ತಮಗೆ ಏನು ಮಾಡ್ತಾವಪ್ಪ ಅಂದ್ರೆ ವ್ಯತ್ಯಾಸಗಳನ್ನ ಬರೆಯಲಿಕ್ಕೆ ವಿಶೇಷವಾಗಿ ವಿಜ್ಞಾನದಲ್ಲಿ ಕೇಳ್ತಾರೆ ಸೊ ಹೀಗಾಗಿ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಅದ ಒಟ್ಟಾರೆ ವಿಜ್ಞಾನ ಭಾಗ 1 ಮತ್ತು ವಿಜ್ಞಾನ ಭಾಗ 2 ರಲ್ಲಿನೂ ಕೂಡ ಎಷ್ಟು ವ್ಯತ್ಯಾಸಗಳು ಇದಾವ ಅನ್ನೋದನ್ನ ಸೊ ಈ ಒಂದು 8 ರಿಂದ 9 ನಿಮಿಷದ ವಿಡಿಯೋಗಳಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟವನ್ನ ಪಡ್ತೀವಿ ಆಲ್ರೆಡಿ ನಾವು 9 ಮಾರ್ಕ್ಸ್ ಗಳನ್ನು ಮಿನಿಮಮ್ 9 12 16 ಮಾರ್ಕ್ಸ್ ಸೈನ್ಸ್ ಡಯಾಗ್ರಾಮ್ ಬರ್ತದೆ ಆ ವಿಡಿಯೋವನ್ನ ಸಹಿತ ಹಾಕಿದೀವಿ ಸೊ ಬರಿ ವಿಜ್ಞಾನ ಅಲ್ಲ ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಎಸ್ಎಸ್ ಅಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದೀವಿ ವಿಡಿಯೋಗಳನ್ನು ಹಾಕ್ತಾ ಇದೀವಿ ಒಂದ ಸಾರಿ ಹೋಗಿ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಇದೆ ಎಸ್ಎಸ್ಎಲ್ಸಿ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾದ್ರೆ ಖಂಡಿತವಾಗಿ ತಮಗೆ ಆ ಹಿಂದಿನ ವಿಡಿಯೋಗಳು ಎಲ್ಲಗಳನ್ನ ನೋಡಲಿಕ್ಕೆ ಸಿಗ್ತದೆ ಖಂಡಿತ ನಿಮ್ಮ ರಿಸಲ್ಟ್ ಅನ್ನು ಹೆಚ್ಚಾಗಿ ಆಗ್ತದೆ ರಿಸಲ್ಟ್ ಆಗ್ತದೆ ಸ್ಕೋರ್ ಆಗ್ತದೆ ಡೋಂಟ್ ವರಿ ಅಂತ ಹೇಳ್ತಾ ಇವತ್ತು ಕೂಡ ಒಂದು 5 ಮಾರ್ಕ್ಸ್ ಆದ್ರೂ ಡೆಫಿನೆಟ್ ಆಗಿ ಬರ್ತಕ್ಕಂತ ವ್ಯತ್ಯಾಸಗಳನ್ನು ನೋಡುವ ಸೋ ಮೊದಲನೇದಿದೆ ವಿದ್ಯಾರ್ಥಿಗಳೇ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಇಲ್ಲಿ ಮುಖ್ಯವಾಗಿ ಉಷ್ಣ ಬಳಸಿಕೊಂಡು ನಡೆಯುವ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಅಂತೀವಿ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆನ ಬಹಿರುಷ್ಣಕ ಕ್ರಿಯೆ ಅಂತೀವಿ ಉದಾಹರಣೆ ಉಸಿರಾಟ ಮತ್ತು ದಹನ ಕ್ರಿಯೆಗಳು ಬಹಿರುಷ್ಣಕ ಆದ್ರೆ ಸುಣ್ಣಕಲ್ಲಿನ ವಿಭಜನೆ ಅಂತರುಷ್ಣಕ ಕ್ರಿಯೆ ಆಗ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇಲ್ಲಿ ಡೆಫಿನೇಷನ್ಸ್ ಗಳನ್ನು ಸಹಿತ ಬರಬಹುದು ವ್ಯತ್ಯಾಸಗಳನ್ನು ಸಹಿತ ಬರಬಹುದು ನೆನಪನೆ ಇಟ್ಕೊಳ್ಳಬೇಕು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ವ್ಯತ್ಯಾಸವನ್ನು ನೋಡೋದಾದ್ರೆ ಪ್ರತಿವರ್ತಕ ಆಕ್ಸಿಜನ್ ಬಳಸಿಕೊಳ್ಳುವ ಅಥವಾ ಹೈಡ್ರೋಜನ್ ಬಿಡುಗಡೆ ಮಾಡುವ ಕ್ರಿಯೆನ ಉತ್ಕರ್ಷಣ ಕ್ರಿಯೆ ಅಂತ ಕರೆದ್ರೆ ಪ್ರತಿವರ್ತಕ ಆಕ್ಸಿಜನ್ ಬಿಡುಗಡೆ ಮಾಡುವ ಅಥವಾ ಹೈಡ್ರೋಜನ್ ಬಳಸಿಕೊಳ್ಳುವ ಕ್ರಿಯೆನ ಅಪಕರ್ಷಣ ಕ್ರಿಯೆ ಅಂತ ಕರೀತೀವಿ ಸೋ ಉದಾಹರಣೆಗಳನ್ನ ಈ ಸಮೀಕರಣಗಳನ್ನು ತಾವು ನೋಡಿಕೊಳ್ಳಬೇಕು ಇನ್ನು ಮೂರನೇದಿದೆ ವಿದ್ಯಾರ್ಥಿಗಳೇ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಇದು ಬಹಳ ಸರಿ ಕೇಳ್ತಾರೆ ಅಂದ್ರೆ ಪಿಎಚ್ ಮೌಲ್ಯ 0 ದಿಂದ 7 ಇರ್ತದೆ ಇಲ್ಲಿ ಪಿಎಚ್ ಮೌಲ್ಯ 7 ರಿಂದ 14 ಇರ್ತದೆ ಆಮ್ಲಗಳು ಹುಳಿ ರುಚಿ ಪ್ರತ್ಯಾಮ್ಲಗಳು ಕಹಿ ರುಚಿ ಆಮ್ಲ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿಸಿದರೆ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಇದು ಕೂಡ ಮೂರು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ವ್ಯತ್ಯಾಸ ಇತ್ತು ಇನ್ನು ಲೋಹಗಳು ಮತ್ತು ಅಲೋಹಗಳ ವ್ಯತ್ಯಾಸ ಇದೆ ವಿದ್ಯಾರ್ಥಿಗಳೇ ಸೋ ನೋಡ್ಕೊಳ್ಳಿ ಖಂಡಿತವಾಗಿ ಡೆಫಿನೆಟ್ ಆಗಿ ಈ ಕ್ವೆಶ್ಚನ್ಸ್ ಗಳನ್ನು ಏನು ಮಾಡ್ತಾರೆ ಎಕ್ಸಾಮಿನರ್ ಕೇಳ್ತಾರೆ ಇಲ್ಲಿ ಲೋಹದ ನಿಮಗೆ ಲಕ್ಷಣಗಳನ್ನು ಕೇಳಬಹುದು ಅಥವಾ ಲೋಹದ ಗುಣಗಳನ್ನು ಕೇಳಬಹುದು ಅಥವಾ ಸಾಮಾನ್ಯವಾಗಿ ಲೋಹ ಮತ್ತು ಅಲೋಹಗಳ ವ್ಯತ್ಯಾಸಗಳನ್ನು ಸಹಿತನು ಕೂಡ ಕೇಳ್ತಾರೆ ಸೋ ಇದು ನೋಡ್ಕೊಂಡು ಹೋಗಲೇಬೇಕು ಇನ್ನು ಮುಂದೆ ಅಯಾನಿಕ್ ಸಂಯುಕ್ತಗಳು ಮತ್ತು ಸಹವೇಲೆನ್ಸಿಯ ಸಂಯುಕ್ತಗಳು ಅಂತಕಂತದ್ದು 5ನೇ ವ್ಯತ್ಯಾಸವನ್ನು ನೋಡೋಣ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ಅಯಾನಿಕ್ ಸಂಯುಕ್ತ ಅಯಾನಿಕ್ ಬಂಧ ಅಂದ್ರೆ ಸಹವೇಲೆನ್ಸಿಯ ಸಂಯುಕ್ತ ಸಹವೇಲೆನ್ಸಿ ಬಂಧ ಹೊಂದಿರ್ತವೆ ಅಯಾನಿಕ್ ಸಂಯುಕ್ತ ಹೆಚ್ಚು ದ್ರವಣ ಮತ್ತು ಕುದಿಯುವ ಬಿಂದು ಹೊಂದಿದ್ರೆ ಸಹವೇಲೆನ್ಸಿ ಬಂಧ ಕಡಿಮೆ ದ್ರವಣ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರ್ತವೆ ಮುಂದೆ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಕರಗ್ತವೆ ಸಹವೇಲೆನ್ಸಿ ಸಂಯುಕ್ತಗಳು ನೀರಿನಲ್ಲಿ ಕರಗೋದಿಲ್ಲ ನೆಕ್ಸ್ಟ್ ವಿದ್ಯುತ್ತನ್ನ ಪ್ರವಹಿಸುತ್ತವ ಅಯಾನಿಕ್ ಸಂಯುಕ್ತಗಳು ಬಟ್ ಸಹವೇಲೆನ್ಸಿ ವಿದ್ಯುತ್ತನ್ನ ಪ್ರವಹಿಸೋದಿಲ್ಲ ಅವು ವಿದ್ಯುತ್ನ ಅವಾಹಕಗಳು ಅಂತ ಕರೀತಾರೆ ಇಲ್ಲಿ ಆವರ್ತ ಮತ್ತು ಗುಂಪುಗಳ ಬಗ್ಗೆ ಇದೆ ಸೋ ಇದು ಸಿಂಪಲ್ ಇದನ್ನೇನೋ ಅಷ್ಟೇ ಎಕ್ಸಾಮ್ ನಲ್ಲಿ ಬರೋದಿಲ್ಲ ಅದರ ಬಗ್ಗೆ ಡೋಂಟ್ ವರಿ ಬಟ್ ಸರಣಿ ಜೋಡಣಿ ಮತ್ತು ಸಮಾಂತರ ಜೋಡಣಿ ಅಂತಕಂತ ಈ ವ್ಯತ್ಯಾಸ ಹೇಳನೆದು ತುಂಬಾ ಇಂಪಾರ್ಟೆಂಟ್ ಇದೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಸೋ ಈ ಕಂಟೆಂಟ್ ಗಳನ್ನು ತಾವುಗಳು ನೋಡಿರಬಹುದು ಸರಣಿ ಜೋಡಣೆಯಲ್ಲಿ ಹೇಗೆ ಜೋಡಿಸಿರ್ತಾರೆ ಮತ್ತು ಸಮಾಂತರ ಜೋಡಣೆಯಲ್ಲಿ ಹೇಗೆ ಇರ್ತದೆ ಅನ್ನೋದನ್ನ ನಾಲ್ಕು ವ್ಯತ್ಯಾಸಗಳು ಇದಾವ ಒಂದ ಸಾರಿ ನೋಡ್ಕೊಳ್ಳಿ ಬರುತ್ತಗಿರಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಇನ್ ಮುಂದೆ ವಿದ್ಯಾರ್ಥಿಗಳೇ 8ನೇ ವ್ಯತ್ಯಾಸಗಳನ್ನು ನೋಡೋದಾದ್ರೆ ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕ ಅದ ಸೋ ವಿದ್ಯುತ್ ಮೋಟಾರ್ ಹೇಗೆ ಕೆಲಸ ಮಾಡುತ್ತದೆ ವಿದ್ಯುತ್ ಜನಕ ಹೇಗೆ ಕೆಲಸ ಮಾಡುತ್ತದೆ ಅಂತಕಂತದ್ದು ಅತಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಫಿಸಿಕ್ಸ್ ಅಲ್ಲಿ ನೋಡೋದಾದ್ರೆ ಪಿನ ಮಸೂರ ಮತ್ತು ನಿಮ್ನ ಮಸೂರದ ನಡುವಿನ ವ್ಯತ್ಯಾಸ ಓಕೆ ಅದರ ಸ್ಥಾನ ಗಾತ್ರ ಹೇಗಿರ್ತದ ಅನ್ನೋದನ್ನ ನೋಡ್ರಿ ಅದೇ ತರನಾಗಿ ಇಲ್ಲಿನೂ ಕೂಡ ಅದರ ಸಂಗಮ ಬಿಂದು ಸ್ವಭಾವ ಉಪಯೋಗಗಳನ್ನು ರಚನೆಗಳನ್ನು ತಾವೇನು ಮಾಡ್ಕೊಳ್ಬೇಕು ನೋಡಬೇಕಾಗ್ತದೆ ತುಂಬಾ ಚೆನ್ನಾಗಿ ಉತ್ತರಗಳಿದಾವ ಒಂದ್ ಸಾರಿ ನೋಡಿದ್ರೆ ಸಾಕು ಖಂಡಿತವಾಗಿ ತಾವುಗಳು ಏನಾಗ್ತಿರಪ್ಪ ಅಂದ್ರೆ ಪ್ರಿಪೇರ್ ಆಗೇ ಆಗ್ತೀರಿ ಶೋರ್ ಆಗಿ ತನಗೆ ಉತ್ತರಗಳು ಸಿಗ್ತವ ಇನ್ನು ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗದ ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ ನರವ್ಯೂಹ ವ್ಯವಸ್ಥೆ ಮತ್ತು ಹಾರ್ಮೋನಿನ ವ್ಯವಸ್ಥೆ ನಡುವಿನ ವ್ಯತ್ಯಾಸ ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆ ನಡುವಿನ ವ್ಯತ್ಯಾಸ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ವಿದ್ಯಾರ್ಥಿಗಳು ನೆನಪನೆ ಇಟ್ಕೊಳ್ಬೇಕು ಅಂದ್ರೆ ಅನೈಚ್ಛಿಕ ಕ್ರಿಯೆ ನಿಯಂತ್ರಣದಲ್ಲಿ ಇರೋದಿಲ್ಲ ಬಟ್ ಪರಾವರ್ತಿತ ಕ್ರಿಯೆಗಳು ನಿಯಂತ್ರಣದಲ್ಲಿ ಇರ್ತಾವ ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆಗಳು ಹೃದಯದ ಬಡಿತ ಜೀರ್ಣಾಂಗ್ಯದ ಸ್ನಾಯುಗಳು ಅಂತ ಹೇಳಿದ್ರೆ ಸೋ ಬಿಸಿ ವಸ್ತು ಮುಟ್ಟಿದ ತಕ್ಷಣ ಹಿಂದಕ್ಕೆ ತೆಗೆಯೋದು ಪರಾವರ್ತಿತ ಕ್ರಿಯೆಗೆ ಉದಾಹರಣೆ ಆಗದ ಮುಂದೆ ನಳಿಕಾ ಗ್ರಂಥಿಗಳು ಮತ್ತು ನಿರ್ನಾರ ಗ್ರಂಥಿಗಳು ಇದಾವ ಅದರ ಬಗ್ಗೆ ಏನು ಹೆಚ್ಚು ಪ್ರಿಪೇರ್ ಮಾಡಲಾರ್ದ
ಇದು ಮೋಸ್ಟ್ ಇದೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸ ಮರಿಜೀವಿಯ ಜನನ ಎರಡು ಪೋಷಕ ಜೀವಿಗಳಿಂದ ನಡೆದರೆ ಅದು ಲೈಂಗಿಕ ಸಂತಾನೋತ್ಪತ್ತಿ ಅಂತೀವಿ ಮರಿಜೀವಿಯ ಜನನ ಒಂದೇ ಪೋಷಕ ಜೀವಿಯಿಂದ ಆದರೆ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತೀವಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗ್ತವ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗೋದಿಲ್ಲ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವಿಶೇಷವಾಗಿ ಸಾಮ್ಯತೆಗಳನ್ನು ಕಾಣ್ತೀವಿ ಬಟ್ ಇಲ್ಲಿ ಪೋಷಕ ಜೀವಿಯೊಂದಿಗೆ ಸಂಪೂರ್ಣವಾಗಿ ಸಾಮ್ಯತೆಗಳನ್ನು ಏನಾಗಿರ್ತದ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಇರ್ತದ ಮೋಸ್ಟ್ ಇಂಪಾರ್ಟೆಂಟ್ ಅದ ಅದೇ ತನಗೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಗೀಯ ಪರಾಗಸ್ಪರ್ಶ ಇದು ಕೂಡ ಇಂಪಾರ್ಟೆಂಟ್ ಅದೇ ಒಂದು ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ಅಂಟಿಕೊಳ್ಳತಕ್ಕಂಥ ಕ್ರಿಯೆಯನ್ನು ಸ್ವಕೀಯ ಪರಾಗ ಸ್ಪರ್ಶ ಅಂತ ಕರಿತೀವಿ ಇದಕ್ಕೆ ಉದಾಹರಣೆ ಬಟಾಣಿ ಹೂ ಅಂತ ಹೇಳ್ತಾರೆ ಬಟ್ ಪರಕೀಯ ಪರಾಗಸ್ಪರ್ಶ ಅಂದ್ರೆ ಏನಪ್ಪ ಅಂದ್ರೆ ಒಂದು ಹೂವಿನ ಪರಾಗ ಪೋಸ್ಟ್ ಅದೇ ಪ್ರಭೇದದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಅಂಟಿಕೊಳ್ಳತಕ್ಕಂಥ ಕ್ರಿಯೆಯನ್ನ ಪರಕೀಯ ಪರಾಗಸ್ಪರ್ಶ ಅಂತೀವಿ ಉದಾಹರಣೆ ಗುಲಾಬಿ ಹೂವು ಮೋಸ್ಟ್ ಇಂಪಾರ್ಟೆಂಟ್ ಇದೆ ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳು ಈ ಕ್ವಶನ್ ಬಹಳ ಸರಿ ನಿಮಗೆ ನೋಡ್ಲಿಕ್ಕೆ ಸಿಕ್ಕದ ಕ್ವಶನ್ ಪೇಪರ್ಗಳಲ್ಲಿ ಸೊ ನೆನಪಿನಲ್ಲಿ ಇಟ್ಕೊಳ್ಬೇಕು ಒಂದೇ ರೀತಿಯ ರಚನೆ ಕಾರ್ಯ ಭಿನ್ನ ರಚನಾನುರೂಪಿ ರಚನೆ ಭಿನ್ನ ಕಾರ್ಯ ಒಂದೇ ಕಾರ್ಯಾನುರೂಪಿ ವಿಭಿನ್ನ ಜೀವಿಗಳ ಅಂಗಗಳು ಒಂದೇ ಮೂಲವನ್ನು ಹೊಂದುವುದು ರಚನಾನುರೂಪಿ ಅಂಗಗಳಾದರೆ ವಿಭಿನ್ನ ಜೀವಿಗಳ ಅಂಗ ಬೇರೆ ಬೇರೆ ಮೂಲ ಹೊಂದೋದು ಕಾರ್ಯಾನುರೂಪಿ ಅಂಗಗಳು ಕಪ್ಪೆಯ ಮುಂಗಾಲು ಪಕ್ಷಿಗಳ ಮುಂಗಾಲು ರಚನಾನುರೂಪಿ ಅಂಗಗಳಾದರೆ ಪಕ್ಷಿಯ ರೆಕ್ಕೆಗಳು ಬಾವಲಿ ರೆಕ್ಕೆಗಳು ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆಗಳು ಆಗಿದಾವೆ ಈ ಕ್ವಶನ್ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ನಾವು ಇದನ್ನು ನೋಡೇ ನೋಡಿದ್ದೀವಿ ಸೊ ಇಂಪಾರ್ಟೆಂಟ್ ಅದ ಇನ್ನು ವಿದ್ಯಾರ್ಥಿಗಳೇ ಗಳಿಸಿದ ಗುಣಗಳು ಮತ್ತು ಅನೌಸ್ಯ ಗುಣಗಳ ಬಗ್ಗೆ ಒಂದು ವ್ಯತ್ಯಾಸ ಸಾಂಪ್ರದಾಯಿಕ ಶಕ್ತಿ ಸಂಪನ್ನ ಆಕರಗಳು ಮತ್ತು ಅಸಾಂಪ್ರದಾಯಿಕ ಶಕ್ತಿಯ ಆಕರಗಳ ನಡುವಿನ ವ್ಯತ್ಯಾಸ ಲಾಸ್ಟ್ ಇದೆ ಜೈವಿಕ ವಿಘಟನೆಗೊಳ್ಳುವ ಮತ್ತು ಜೈವಿಕ ವಿಘಟನೆಗೊಳ್ಳದ ಮಾಲಿನ್ಯ ಕಾರಕಗಳ ವ್ಯತ್ಯಾಸ ಸೊ ಹೆಚ್ಚು ನಾವು ಕ್ವಶನ್ ಪೇಪರ್ಗಳಲ್ಲಿ ನಾವು ಕಾಣಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇವೆಲ್ಲ ಡೆಫಿನೇಷನ್ಸ್ಗಳನ್ನ ಎಲ್ಲ ಉದಾಹರಣೆಗಳನ್ನ ಸಹಿತ ಕೇಳಿರ್ತಾರೆ ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಆಮ್ಲ ಪ್ರತ್ಯಾಮ್ಲ ನೆಕ್ಸ್ಟ್ ಲೋಹ ಮತ್ತು ಅಲೋಹ ವೆರಿ ಇಂಪಾರ್ಟೆಂಟ್ ಅಯಾನಿಕ್ ಸಂಯುಕ್ತಗಳು ಮತ್ತು ಸಹವೇಲೆನ್ಸಿಯ ಸಂಯುಕ್ತಗಳು ವೆರಿ ಇಂಪಾರ್ಟೆಂಟ್ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ವೆರಿ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಪೀನ ಮಸುರ ಮತ್ತು ನಿಮ್ನ ಮಸುರ ಈ ವ್ಯತ್ಯಾಸ ಇಂಪಾರ್ಟೆಂಟ್ ಅದ ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಇಂಪಾರ್ಟೆಂಟ್ ಅದ ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆ ಇದು ಇಂಪಾರ್ಟೆಂಟ್ ಅದ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸ ಇಂಪಾರ್ಟೆಂಟ್ ಅದ ಪರಾಗಸ್ಪರ್ಶ ಮತ್ತು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯದ ವ್ಯತ್ಯಾಸ ನೋಡ್ಕೊಡ್ರಿ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳನ್ನು ನೋಡ್ಕೊಡ್ರಿ ಇಷ್ಟು ನೋಡ್ಕೊಂಡಿದ್ರೆ ಸಾಕು ಬೇರೆ ಎಲ್ಲಾನು ಕೂಡ ಎಕ್ಸಾಮ್ನಲ್ಲಿ ಬರ್ತಾವೆ ಬಟ್ ಇಷ್ಟು ವ್ಯತ್ಯಾಸಗಳನ್ನು ಮಾತ್ರ ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಾವೆ ವಿದ್ಯಾರ್ಥಿಗಳೇ ಈ ಒಂಬತ್ತು ವ್ಯತ್ಯಾಸಗಳ ಪಟ್ಟಿಯಲ್ಲಿ ಇಷ್ಟು ಈ ವಿಡಿಯೋಗಳಲ್ಲಿ ತಂದಿದ್ದೀವಿ ಸೊ ವಿಡಿಯೋವನ್ನು ಪಾಸ್ ಮಾಡಿ ಚೆನ್ನಾಗಿ ಬರ್ಕೊಡ್ರಿ ಅಭ್ಯಾಸ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಾಯ್.